ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ಲರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನಾರ್ಮಲಾಗಿ ಪ್ರತಿ ಸಲನೂ ಒಂಥರ ಡಿಫ್ರೆಂಟ್ ಎಲ್ಲ ವೀಡಿಯೋಸ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ ಅಂತ ಬಂತು ಅಂದರೆ ಕಂಪ್ಲೀಟ್ ಕ್ರಿಯೇಟಿವ್ ವೀಡಿಯೋಸು ಡಿಫ್ರೆಂಟ್ ಆಗಿರೋದೇ ನಮ್ಮಿಂದನೇ ಕಾನ್ಸೆಪ್ಟ್ ಎಲ್ಲ ಕದೀತಿರ್ತಾರೆ ಸೊ ಇವತ್ತು ಏನಪ್ಪ ಅಂದರೆ ನಾರ್ಮಲಾಗಿ ಒಂದು ಡೈಲಿ ಅಬ್ಸರ್ವೇಷನ್ ಅಂತ ಬರುತ್ತಲ್ಲ ಆ ಥರ ವೀಡಿಯೋಸು ಸೊ ಡೈಲಿ ಅಬ್ಸರ್ವೇಷನ್ ವೀಡಿಯೋಸ್ ನೀವು ನೋಡಿರ್ತೀರಾ ಇದೆ ನಂದೇ ಹೊಸ ಕಾನ್ಸೆಪ್ಟ್ ಅಂತ ಏನು ಅಲ್ಲ ಆದ್ದರಿಂದ ಡೈಲಿ ಅಬ್ಸರ್ವೇಷನ್ ವೀಡಿಯೋಸು ಓಡಲು ಹೋಗಬೇಕಾದ್ರೆ ಯಾರಾದರೂ ಒಳ್ಳೊಳ್ಳೆ ಪ್ರತಿಭೆಗಳೆಲ್ಲ ಸಿಗ್ತವೆ ಇಂಡಿಕೇಟರ್ ರೈಟ್ಗೆ ಹಾಕೊಂಡು ಲೆಫ್ಟ್ಗೆ ಹೋಗೋದು ಆಮೇಲೆ ಸುಮ್ಮ ಸುಮ್ಮನೆ ಸಡನ್ನಾಗೆಲ್ಲ ಬ್ರೇಕ್ ಹೊಡೆದು ನಿಲ್ಲಿಸ್ಬಿಡೋದು ಯೂ ಟರ್ನ್ ಮಾಡೋದು ತುಂಬ ಒಳ್ಳೊಳ್ಳೆ ಪ್ರತಿಭೆಗಳೆಲ್ಲ ಸಿಗ್ತವೆ ಬೆಂಗಳೂರಲ್ಲಿ ನೋಡಿ ಇದೆ ಫೋನ್ ಯೂಸ್ ಮಾಡಿಕೊಂಡು ಈ ಥರ ಎಲ್ಲ ಸಿಗ್ತದೆ ಸೊ ಅದನ್ನು ತೋರಿಸ್ಕೊಂಡು ಒಂದೊಳ್ಳೆ ಕಾಮಿಡಿ ಮಜಾ ಅವೆಲ್ಲ ಮಾಡ್ಕೊಂಡು ಹೋಗೋಣ ಏನಾದರೂ ಅಕಸ್ಮಾತ್ ಸೆಂಟ್ರಲ್ಲಿ ಯಾರಾದರೂ ಒಳ್ಳೊಳ್ಳೆ ವರ್ಡ್ಸ್ನ ಯೂಸ್ ಮಾಡಿದ್ರೆ ಬೇಜಾರು ಮಾಡ್ಕೋಬೇಡಿ ಮನ್ಸಿಗೆ ಹಚ್ಕೋಬೇಡಿ ತಮಾಷೆಯಾಗಿ ತೊಗೊಳ್ಳಿ ಅವಾಗವಾಗ ಡೈಲಿ ಅಬ್ಸರ್ವೇಷನ್ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ನೋಡಿ ಹೆಂಗಿತ್ತು ಅಂತ ಒಂದು ಕಮೆಂಟ್ ಹಾಕಿ ಹೆಂಗನ್ನಿಸ್ತು ನೆಕ್ಸ್ಟ್ ಎಲ್ಲ ಮುಂದೆ ಮಾಡ್ಬೋದಾ ಮಾಡಬಾರ್ದ ಅಂತ ಸೊ ಬನ್ನಿ ಹೊರಡುವ ಹಂಗೇನೆ ಹೊರಡುವ ಏನು ಹೋಗ್ತಾ ಇದ್ದೀನಿ ಆಲ್ರೆಡಿ ಸೊ ಈಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಇಲ್ಲಿ ಬಿ ಟಿ ಎಮ್ ಲೇಔಟಲ್ಲಿ ಇದ್ದೀನಿ ಬಿ ಟಿ ಎಮ್ ಲೇಔಟಿಂದ ಮನೆಗೆ ಹೋಗಬೇಕು ಹೋಗೋಕ್ಕೊಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಇಲ್ಲಿ ಫುಟ್ಪಾತು ಕರೆಕ್ಟಾಗಿ ಮಾಡಿದ್ದಿದ್ರೆ ಆರಾಮಾಗಿ ಜನ ಅದ್ರ ಮೇಲೆ ನಡ್ಕೊಂಡು ಹೋಗ್ತಾರೆ ಇಲ್ಲಿ ನೋಡಿ ಈಗ ರೋಡಲ್ಲೇ ಜನನೂ ನಡ್ಕೊಂಡು ಹೋಗ್ತಾ ಇರ್ತಾರೆ ಹೆವಿ ಪ್ರಾಬ್ಲಮ್ ಅವ್ರಿಗಂತೂ ನಿಜ ತಾನೇ ನೋಡಿ ಇಲ್ಲಿ ಬಿ ಟಿ ಎಮ್ ಅಂತಲೇ ಅಲ್ಲ ಬೇಜನ್ ಕಡೆ ಹಂಗೇನೆ ಫುಟ್ಪಾತ್ ಮೇಲೆಲ್ಲ ಇವರು ಹಿಂಗೆಲ್ಲ ಗಲೀಜು ಹಾಕ್ಕೊಂಡು ಮಳ್ಳು ರಾಶಿ ಗೀಶೆ ಎಲ್ಲ ಹಾಕ್ಕೊಂಡಿದ್ದಾರೆ ಸೀರಿಯಸ್ಸಾಗಲ್ಲ ಜನಕ್ಕೆ ಎಲ್ಲ ರೋಡ್ ಮೇಲೆ ಬರ್ತಾರೆ ಗಾಡಿಗಳೆಲ್ಲ ಹಿಂಗೆ ಹೋಗ್ತಾರೆ ಸೊ ಅವಾಗ ಸ್ವಲ್ಪ ನಿಧಾನ ಆಗಿಬಿಡುತ್ತೆ ಅದೇನು ಮಾಡೋಕ್ಕಾಗಲ್ಲ ಬಿಡಿ ಬೆಂಗಳೂರು ಇರೋದೆ ಹಂಗೆ ನೋಡ ನೋಡ ಎಂಥ ಒಳ್ಳೆಯವನು ಫೋನ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಹಿಂಗೆ ಒಂದು ಕೈಯಲ್ಲಿ ಹಿಂಗೆ ಫೋನ್ ಹಿಡ್ಕೊಂಡು ಚುಚ್ಚುಕ್ 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 ಅಂತ ಬೇಬಿ ಹೆಂಗಿದೆಯಾ ಇಡ್ರೋ ಫೋನ್ನ ಅಷ್ಟೊಂದು ಇತ್ತು ಅಂದರೆ ಸೈಡಲ್ಲಿ ಹಾಕ್ಕೊಂಡು ಮಾತಾಡಬೇಕಪ್ಪ ಫೋನ್ ಯೂಸ್ ಮಾಡ್ಕೊಂಡು ಗಾಡಿ ಓಡಿಸ್ಬಿಡಿ ಪ್ರಾಬ್ಲಮ್ಗಳು ಜಾಸ್ತಿ ನಂಗೆ ಗೊತ್ತು ಓಡಿಸ್ತೀರಾ ನೀವೆಲ್ಲ ಪಂಟ್ರುಗಳು ಅಂತ ಜೊತೆಗೆ ಆಪೋಸಿಟಲ್ಲಿ ಅಕ್ಕಪಕ್ಕ ಬರೋರೆಲ್ಲ ಪಂಟ್ರುಗಳಾಗಿರ್ಬೇಕಲ್ಲ ಎಲೆಕ್ಟ್ರಿಕಲ್ಲಿ ಆರಾಮಾಗಿ ಡೆಲಿವರಿ ಮಾಡ್ತಾವ್ರೆ ಪೀಸ್ ಅದು ನೋಡಿ ಫೋನ್ ನೋಡ್ರಿ ಹೆಂಗಿದೆ ಅಂತ ಬೆಲ್ಟ್ ಹಾಕೋಬಿಡೋದು ಎಲ್ಲೂ ಫಿಟ್ಟಿಂಗ್ ಗಿಟಿಂಗ್ ಎಲ್ಲ ಏನೂ ಇಲ್ಲ ಸುಮ್ಮನೆ ಹಾಕು ಬೆಲ್ಟ್ ಹಾಕು ಕಚ್ಚಿಸ್ಕೊಂಡು ಓಡಾಡೋದು ಅನಿಸುತ್ತೆ ಫೋನ್ ಹೋಲ್ಡರ್ ಅದು ಮೊಬೈಲ್ ಹೋಲ್ಡರ್ ರಿಮೂವ್ ಮಾಡ್ಬೋದಾ ಅಷ್ಟೇ ಸಿಂಪಲ್ ನೋ ಫಿಟ್ಟಿಂಗ್ ಸೂಪರ್ ಚೆನ್ನಾಗಿದೆ 250 ಓ ಓ ಅಣ್ಣ ಇಂಡಿಕೇಟರ್ ಹಾಕೊಂಡು ಬಾರಣ್ಣ ತಿರುಪ್ತಿಗೆ ಹೋಗೋ ಬದಲು ಇಲ್ಲೇ ಹೋಗ್ಬಿಡ್ಬೋದು ಓ ಯಾರ್ದೋ ಮದುವೆ ಕಂಡ್ರು ಗಂಡು ಹೆಣ್ಣೆಲ್ಲ ಇಲ್ಲೇ ಅವರೇ ಯಾವುದೋ ಒಳ್ಳೆ ದಿನ ಇರಬೇಕು ಇವತ್ತು ಸೋ ಮೆನಿ ಪೀಪಲ್ ಆರ್ ಗೆಟಿಂಗ್ ಮ್ಯಾರಿಡ್ ಏತರ್ನಲ್ಲಿ ಹೊಸ ಮೋಡ್ ಬಂದಿದೆ ಸ್ಮಾರ್ಟ್ ಮೋಡ್ ಅಂತ ಇಕೋ ಸ್ಮಾರ್ಟ್ ಮೋಡ್ ಏನು ನಿಮಗೂ ಗೊತ್ತಿಲ್ಲ ಅಲ್ಲ ವೀಡಿಯೋ ಮಾಡಿದ್ದೀನಿ ಚಾನಲಲ್ಲಿದೆ ಹೋಗಿ ನೋಡಿ ಐ ಬಟನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ನೋಡಿ ಚೆನ್ನಾಗಿದೆ ಒಂಥರ ಮೋಡು ಸೀರಿಯಸ್ಸಾಗಿ ಸಖತ್ತಾಗಿ ಹೋಗ್ತಾಯಿದೆ ಏ ಯಾವನೋ ಒಂದು ಸ್ಪ್ಲೆಂಡರ್ ಲೇ ಇಲ್ಲಿ ಕ್ರಾಸಿಂಗ್ ಅಂತ ಹಾಕ್ಕೊಂಡು ನಿಲ್ಲಿಸಿಲ್ವೇನೋ ಈ ಲೈನ್ಕಿಂತ ಹಿಂದೆ ಇರಬೇಕು ಕಣೋ ಹೋಗಿ ನಿಂತ್ಕೊಬಿಟ್ಟಿದೆಯಲ್ಲ ಲೇ ಇದು ಪರವಾಗಿಲ್ಲ ನಮ್ಮ ಜನ ತುಂಬ ಜನ ಹಾಫ್ ಹೆಲ್ಮೆಟ್ಸ್ನ ಯೂಸ್ ಮಾಡ್ತಾ ಇಲ್ಲ ಬಟ್ ಸ್ವಲ್ಪ ಜನ ಯೂಸ್ ಮಾಡ್ತಾವ್ರೆ ಈ 50 ರುಪೀಸ್ ಹೆಲ್ಮೆಟ್ನ ದಯವಿಟ್ಟು ಅದನ್ನ ಯೂಸ್ ಮಾಡಬೇಡಿ ಸೇಫ್ಟಿ ಇಲ್ಲ ಬಿದ್ದೂ ಪೊಲೀಸ್ಗೋಸ್ಕರ ಅಂತ ಹಾಕೋತೀರಾ ಒಂದು 100 ರುಪೀಸ್ ಜಾಸ್ತಿ ಕೊಟ್ಬಿಟ್ಟು ಒಳ್ಳೆ ಹೆಲ್ಮೆಟ್ ತೊಗೊಳ್ಳಿ 200-300 ಎಲ್ಲ ಸಿಗುತ್ತೆ ನೋಡಿ ಅಲ್ಲಿ ಅದಾದ ಹಾಕೋದಲ್ಲ ಆ ಥರದ್ದು ಹಾಕಿ ಇದೆಲ್ಲ ಹಾಕ್ಬಿಡಿ 50 ರುಪಾಯಿದೆಲ್ಲ ಹಾಕ್ಬಿಡಿ ಚೆನ್ನಾಗಿರಲ್ಲ ಸೇಫ್ಟಿ ಇರಲ್ಲ ಚೆನ್ನಾಗಿರೋದು ಬಿಡಿ ಹಾಳಾಗೋಯ್ತು ಸೇಫ್ಟಿ ಇರಲ್ಲ ಮೇನು ಹೋಗ್ರಪ್ಪ ಹೋಗ್ರಿ ಅಯ್ಯೋ ಸ್ವಾಮಿ ಸದ್ಯ ಕೊನೆಗೂ ಇಲ್ಲಿವರೆಗೂ ಬಂದ್ವಿ ಏನು ಟ್ರಾಫಿಕ್ ಗುರು ಈ ಬಿಸಿಲಲ್ಲಿ ಅಪ್ಪ ಮೆಟ್ರೋ ಸ್ಟೇಷನ್ ಕೆಳಗಡೆ ಇದ್ವಿ ಪರವಾಗಿಲ್ಲ ಇಲ್ಲ ಅಂದಿದ್ವಿ ನನ್ನ ಅಜ್ಜಿ ಹೋಗು ರೀಸೆಂಟಾಗಿ ಎಷ್ಟೊಂದು ಜನ ಅಂದ್ಕೊಂಡಿರ್ತೀರಾ ಮಿಸ್ಟರ್ 350 ಚಾನಲಲ್ಲಿ ಒಂದು ತಿಂಗಳಿಂದ ಸರಿಗೆ ವೀಡಿಯೋಸ್ ಬರ್ತಾ ಇಲ್ಲ ತಿಂಗ್ಳಿಗೆ ಒಂದೋ ಎರಡೋ ವೀಡಿಯೋಸ್ ಬರ್ತಾ ಇದೆ ಅಂತ ಹೌದು ಸೀರಿಯಸ್ಸಾಗಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೆ ರೀಸೆಂಟಾಗಂತೂ ಹೆವಿ ಬ್ಯುಸಿ ಆಗಿಬಿಟ್ಟಿದ್ದೆ ಕೆಲಸದ ಮೇಲೆ ಸೊ ಅದರಿಂದ ಅರ್ಧ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ಸೊ ಡೋಂಟ್ ವರಿ ಇನ್ಮೇಲಿಂದ ನಿಧಾನಕ್ಕೆ ನೀಟಾಗಿ ಕರೆಕ್ಟಾಗಿ ಕರೆಕ್ಟಾಗಿ ವೀಡಿಯೋಸ್ ಬರುತ್ತೆ ಈ ಡೈಲಿ ಅಬ್ಸರ್ವೇಷನ್ ವೀಡಿಯೋಸು ನೋಡೋಣ ನೀವು ರೀಚ್ ಹೆಂಗೆ ಕೊಡ್ತೀರಾ ಒಳ್ಳೊಳ್ಳೆ ಪ್ರತಿಭೆಗಳನ್ನೆಲ್ಲ ತೋರಿಸ್ತೀನಿ ರೋಡಲ್ಲಿ ಎಂತೆಂಥೋ ಸಿಗ್ತಾರೆ ಏನೇನು ಎತ್ತತ್ತಲ್ಲ ಅಂತ ಸೊ ನೋಡಿ ನಿಮ್ಗೆ ಅದೆಲ್ಲ ಮಜಾ ಸಿಕ್ಕಿತು ಅಂದರೆ ಆದಷ್ಟು ಶೇರ್ ಮಾಡಿ ಆವಾಗ ನನಗೂ ಒಳ್ಳೆ ರೀಚ್ ಸಿಗ್ತದೆ ಅಂತ ಅನಿಸಿ ಇನ್ನೊಂದು 2-3 ವೀಡಿಯೋ ಮಾಡೋದು ಮಾಡಿಬಿಟ್ಟೆ ಹೇಳೋಕ್ಕಾಗಲ್ಲ ನೀವು ಈ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ತಿರ ಬೆಳಿಗ್ಗೆ 4 ಗಂಟೆಗೆ ಬಂದರೆ ಒಳ್ಳೆ ದೋಸೆ ಮತ್ತು ಇಡ್ಲಿ ಹಾಕ್ತಾರೆ ಇಲ್ಲೇ ಕೆಳಗಡೆ ಸಿಗ್ನಲ್ ಕೆಳಗಡೆನೇ ಸಾಕಾಗಿರುತ್ತೆ ಅಬ್ಬಿಬ್ಬಿ ಕಂಪ್ನಿಯ ದೇವೇಗೌಡ ಪೆಟ್ರೋಲ್ ಬಂಕ್ ಅಂತ ಸಾಕಲ್ಲ ಮಾಡ್ತದೆ ಒಂದ್ಸಲ ಟೇಸ್ಟ್ ಮಾಡಿ
ಅದಕ್ಕೆ ನಾನು ಚೂರು ಮುಂದೆ ಬಂದರೆ ಕುಷ್ಕಾ ಮಾರ್ತದೆ ಇಲ್ಲಿ ಸೇಮ್ ಅದೇ ಟೈಮಿಂಗ್ಸ್ ನಾನು ಬೆಳಿಗ್ಗೆ 4 ಗಂಟೆಗೆ ಒಳ್ಳೆ ಟೇಸ್ಟ್ ಹೋಗೋದು ಸೀರಿಯಸ್ ಆಗಿ 4 ಗಂಟೆಗೆ ಎದ್ದು ಬಂದು ತಿನ್ನೋದಿದೆಯಲ್ಲ ನೆಕ್ಸ್ಟ್ ಲೆವೆಲ್ ಫೀಲ್ ಅದು ಒಂದ್ಸಲ ಟ್ರೈ ಕೊಡಿ ಮಸ್ತ್ ಆಗಿರುತ್ತೆ ಮಾತ್ರ ಕೆಲವು ಜನ ಈ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಕೆ ಜಿ ಎಫ್ ಫೀಲಲ್ಲಿ ಕೈ ತೋರಿಸ್ಕೊಂಡು ಬರ್ತಾರೆ ಅಬ್ಸರ್ವ್ ಮಾಡಿದ್ದೀರಾ ನೀವು ನೋಡಿರ್ತೀರಾ ಅಂದ್ಕೊಂಡಿರ್ತೀನಿ ಒಂದು ಕೈ ಹಿಂಗೆ ತೋರಿಸ್ಬಿಟ್ಟು ಸೈ ಅಂತ ಹಂಗೆ ನಡ್ಕೊಬಂದ್ಬಿಡೋದು ಅಯ್ಯೋ ಯಾಕೆ ಕೇಳ್ತೀರಾ ಒಳ್ಳೆ ರೋಜ್ಞಗಳು ಅವ್ರದ್ದೆಲ್ಲ ವಾ 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 ಅಣ್ಣ ಸೂಪರ್ ನೀವು ಸಾಕಾದಾಗ ಬಂತು ಆ್ಯಕ್ಟಿವ್ ಅಯ್ಯೋ ಇಲ್ಲಿಂದ ಅಂತ ಹೆವಿ ಗಾಡಿಗಳಿಗೂ ಸುಮ್ಮ ಸುಮ್ಮನೆ ನುಗ್ಗಿಬಿಡ್ತವೆ ಯಾವಾಗಾದ್ರು ಒಂದ್ಸರಿ ಸಿಗ್ನಲ್ ಬಿಡ್ತು ಅಂತ ಒಂದ್ಸರಿ ಜೋಶಾಗಿ ಬರ್ತೀವಿ ಈ ಕಡೆಯಿಂದ ಬಂದ್ಬಿಡ್ತಾರೆ ಹಂಗೇನೆ ಓಯ್ ಸಂಧಿ ಮೆಸ್ಲೇನಿಯಾ ಕ್ಯಾಪಲ್ಲಿ ಬಂದಿದ್ದೀನಿ ಬಸ್ ಸಂಧಿಲಿ ಅಪ್ಪ ಏನು ಜನ ಆಗೋದು ಇಲ್ಲಿ ಅಪ್ಪ ಎನಿ ಟೈಮ್ ಜನ ಒಳ್ಳೆ ಟೇಸ್ಟ್ ಮಾತ್ರ ಇಲ್ಲಿ ತಾಜಾ ತಿಂಡಿಲಿ ಮಸ್ತು ನಾವು ತಿನ್ನೋದಂತ ಬೇಜನ್ ಕಡೆ ತಿಂತಿರ್ತೀವಿ ಫುಡ್ ಲಾಗಳು ಮಾಡಲ್ಲ ಅಷ್ಟೇ ತಿನ್ನೋದಕ್ಕೆ ಅಂತ ಇದ್ದರೆ 500 ಕಿಲೋಮೀಟ್ರ್ ಹೋಗ್ಬಿಟ್ಟು 20 ರೂಪಾಯಿ ಐಟಮು ತಿಂದಿರೋದಿದೆ ನಾವು ಆ ಥರ ನಾವು ನನ್ನ ಮಕ್ಕಳು ತಿನ್ನೋದ್ರಲ್ಲಿ ಆದರೆ ತಿನ್ನೋದು ನಾವು ಜಾಸ್ತಿ ವೀಡಿಯೋಸ್ ಮಾಡಲ್ಲ ಹೂ 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 ಗುರು ಸೆಕ್ಸಿ ಆಗಿದೆ ಮಸ್ತಾಗಿದೆ ಗಾಡಿ ಯಾ 8 ಲ್ಯಾಕ್ಸ್ ಸೆಕ್ಸಿ ಸಾಕಾದಾಗದ ಗಾಡಿ ಆವಿಂತ ಗಾಡಿ ಎಲ್ಲ ತೊಗೊಳೋದು ಇಲ್ಲ ಬಿಡಿ ಆದರೆ ನಮ್ಮ ಗಾಡಿ ಹಿಂಗೆ ಸಿಗ್ತಾ ನುಗ್ಸ್ಕೊಂಡು ನುಗ್ಸ್ಕೊ ಹೋಯ್ತಾ ಇರ್ಬೋದು ಆ ಗಾಡಿ ಥರ ಅಲ್ಲ ರೂಟ್ ಇದ್ದರೆ ಮಾತ್ರ ಆ ಗಾಡಿಗೆ ನಾವು ಎಲ್ಲಿದು ನುಗ್ತಾ ಇರೋದೆ ಹೋಯ್ತಾ ಇರೋದೆ ಇಲ್ಲಿ ನೋಡಿ ಎಲೆಕ್ಟ್ರಿಕ್ ಗಾಡಿಗಳಿಗೆ ಪೊಲೀಸವ್ರು ಹಿಡಿಯಲ್ಲ ಫಸ್ಟ್ ಆಫ್ ಆಲ್ ಪೊಲೀಸವ್ರು ನನ್ನ ನೋಡೋದೇ ಇಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಬಿಡಿ ಪೊಲೀಸವ್ರು ಈ ಕಡೆ ನೋಡಿ ಈಗ ಹೆಲ್ಮೆಟ್ ಹಾಕ್ದೇನು ನಾವು ಪಾಸ್ ಆಗ್ಬಿಡ್ಬೋದು ಮತ್ತು ಸಿಂಪಲ್ ವೇ ನನ್ನ ಅಪ್ಪು ಬಸ್ ಜೊತೆಗಿರೋದ ಜೀವ ಎಂದೆಂದಿಗೂ ಜೀವಂತ ಪರಮಾತ್ಮ ಗುರು ಸಾಕತ್ತಾಗಿ ಹಾಕ್ಸಿದ್ಯಾ ಹೋಗಿ ಗುರು ಫಿದಾ ಆಗೋದೆ ನೋಡಿ ಏ ಥರ ತೊಗೊಂಡ್ರೆ ಹಿಂಗೆ ಅಡ್ವಾಂಟೇಜಸ್ ಏ ಥರಲ್ಲ ಆ್ಯಕ್ಟಿವ ತೊಗೊಂಡ್ರೆ ಹೋಗುತ್ತಾ ಓಕೆ ಜುಪಿಟರ್ ನೋಡಿ ಎಷ್ಟು ನೀಟಾಗಿ ಹೋಯ್ತು ಈ ಥರ ಸಂಧಿ ಗೊಂದಿದೆಲ್ಲ ನುಗ್ಸ್ಕೊಂಡು ಹೋಗ್ಬಿಡ್ಬೋದು 8-8 ಲಕ್ಷ ಗಾಡೀಲಿ ಹೋಗೋಕ್ಕಾಯ್ತದ ಇಲ್ಲ ಒಳ್ಳೆ ಮಜಾ ತೋರಿಸ್ತೀನಿ ನೋಡಿ ಎಲ್ಲ ಸಿಗ್ನಲಲ್ಲಿ ನಿಂತಿರ್ತಾರೆ ಎಲ್ಲನೂ ಸೈ ಅಂತ ಓವರ್ಟೇಕ್ ಮಾಡ್ಕೊಂಡು ಹೋಗಿ ಮಜಾ ತೋರಿಸ್ತೀನಿ ಎಲ್ಲ ಒಂದು ಸೆಕೆಂಡ್ ತಿರುಗಿ ನೋಡೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ನೋಡೋಣ ಸಿಗ್ನಲ್ ಬಿದ್ದಿದ್ದರೆ ನಾನೇನೋ ಫಸ್ಟ್ ಲೈನಲ್ಲೇ ಬಂದರೆ ಇವೆಲ್ಲ ಕ್ವಶನ್ ಮಾರ್ಕ್ ಇದೆ ಆವಾಗ ಇವೆಲ್ಲ ಮಾಡ್ಬೋದು ಅಯ್ಯೋ 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 ಕ್ಯಾಂಚ್ ಆಯ್ತು ಮೇ ವ್ಯಾಗನರ್ ಐಸಾಚ್ ಸಿಗ್ನಲ್ ಬೀಳೋದು ಮನೆ ಹಾಳಾಗೋಯ್ತು ಇಲ್ಲಿಂದನೇ ಟ್ರಾಫಿಕ್ಕು ಇವಾಗ 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 ಮಜಾ ಮಗಂದು ವಾರ್ಫ್ ಮೋಡ್ಗೆ ಹಾಕೋತೀನಿ 2-3 ಗಾಡಿ ಕಾಂಪಿಟೇಷನ್ಗೆ ಅಕ್ಕಪಕ್ಕ ಯಾವುದೋ ಬೈಕ್ ಇರಬೇಕಾಗಿತ್ತು ಆಂಟಿದ್ದಿದ್ದವ್ರೆ ಆಂಟಿ ಜೊತೆಗಳೆಲ್ಲ ಕಾಂಪಿಟೇಷನ್ ನಾವು ಮಾಡಲ್ಲ ಸೊ ಕ್ಯಾನ್ಸಲ್ ದ ಪ್ಲ್ಯಾನ್ ನೋಡ್ರಿ ಕಾಂಪಿಟೇಷನ್ ಅಂತ ಬಂದ್ರೆ ಕರೆಕ್ಟಾಗಿರೋ ಜೊತೆ ಕೊಡಬೇಕು ಓ ಇರಪ್ಪ ಇರೋ ಇರೋ ಆಯಿತು 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 ಅಯ್ಯೋ ಇದಿವತ್ತು ನೀವು ಬರೀ ವೀಡಿಯೋ ನೋಡ್ತಾ ಇದ್ದೀರಾ ನಾವು ಡೈಲಿ ನೋಡ್ತೀವಿ ನೋಡಿ ಸ್ಪ್ಲೆಂಡ್ರಿಗೆ ಒಂದು ಓಟೆ ಕೊಡೋಣ ಬಾಯ್ ಬಾಯ್ ಬೇಬಿ ಅಂತ ಹೇಳ್ಕೊಂಡು ಸೈ ಕಾರ್ಗೂ ಹೊಡೆಯೋಣ ಓಕೆ ಓಯ್ 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 ಇಂಡಿಕೇಟ್ರ್ ಹಾಕು ಮರ್ರೆ ಇಂಡಿಕೇಟ್ರು ಸೈ ಹೆಂಗೆ ಓ ಯಾವುದು ಸೂಪರ್ ಬೈಕ್ ಓಡಿಸ್ದಂಗೆ ಅನಿಸುತ್ತೆ ಗುರು ಒಂದು ಸೆಕೆಂಡ್ಗೆ ಯಪ್ಪ ಚಚ್ಚಬೇಕಾದ್ರೆ ನಿಮಗೆ ನುಗ್ಸೋಕ್ಕೆ ಅಷ್ಟೇ ಮಜಾ ಇದು ಹೈವೇಲಿ ಹೋಗೋದಕ್ಕೆ ಮಜಾ ಇರಲ್ಲ ಸೂಪರ್ ಬೈಕೆಲ್ಲ ಹೈವೇಲಿ ಹೋಗ್ಬೋದು ಬಟ್ ಇದು ಬಂದು ಖಾಲಿ ರೋಡ್ ಸಿಕ್ಕಿದಾಗ ಹೋಗೋದಕ್ಕೆ ಅಷ್ಟೇ ಮಜಾ ಯಾವ ಗಾಡಿ ಓವರ್ಟೇಕ್ ಮಾಡ್ಬೇಕು ಹೇಳಿ ಯಾವ ಗಾಡಿ ಓವರ್ಟೇಕ್ ಮಾಡ್ಬೇಕು ಬಾ 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 ವಾ ಏ ನಾವಿಲ್ಲಿ ಡೈಲಿ ಎಲ್ಲ ಹಿಂಗೆ ಓಡಾಡ್ಕೊಂಡ್ರಿ ಇಲ್ಲೆಲ್ಲ ಕಾಮನ್ ನೀವು ಈ ಥರ ಎಲ್ಲ ಹೋಗೋದೆಲ್ಲ ಇಲ್ಲೆಲ್ಲ ಕಾಮನ್ನು ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಕಾಮಿಡಿ ಎಲ್ ಬೋರ್ಡ್ಗಳನ್ನ ತೋರಿಸ್ತೀನಿ ಬನ್ನಿ ಅಲ್ಲಿ ಸಿಗ್ನಲ್ ಅಂತೀನಿ ಸಾರಿ ಸರ್ಕಲ್ ಇದೆ ಆ ಸರ್ಕಲ್ ಅಥವಾ ಸರ್ಕಲ್ ಅಂದರೆ ಏನು ಕಾಮನ್ ಆಗಿ ನೀವು ರೈಟ್ ಹೋಗ್ತೀರಾ ಅಂದರೆ ಒಂದು ರೌಂಡ್ ಹೊಡ್ಕೊಂಡು ಬನ್ನಿ ಲೆಫ್ಟ್ ಹೋಗ್ತೀರಾ ಅಂದರೆ ಒಂದು ರೌಂಡ್ ಹೊಡ್ಕೊಂಡು ಹೋಗಿ ಅಂದರೆ ಸೆಮಿ ಈಗ ಸರ್ಕಲ್ ಅಂದರೆ ಹಿಂಗೆ ಹೋಗಿ ಅಂತ ಇಲ್ಲ ನಮ್ಮ ಜನ ಹಂಗೆಲ್ಲ ಹೋಗಲ್ಲಮ್ಮ ಅಲ್ಲಲ್ಲೇ ರೈಟ್ ಹೊಡ್ಕೊಬಿಡ್ತಾರೆ ಹಂಗಂಗೆ ಲೆಫ್ಟ್ ಹೊಡ್ಕೊಬಿಡ್ತಾರೆ ಸರ್ಕಲ್ಗೆ ಒಂದು ಮರ್ಯಾದೆಯೇ ಇಲ್ಲ ವಾ
ಜಸ್ಟ್ ಒಂದೆರಡು ಸೆಕೆಂಡ್ ನಿಲ್ಲಿಸ್ತೀನಿ ನೋಡಿ, ಯಾವಾಗ ಗಾಡಿಗಳು ಬರ್ತವೆ. ತುಂಬ ಒಳ್ಳೊಳ್ಳೆ ಪ್ರಜೆಗಳೆಲ್ಲ ಸಿಗ್ತಾರೆ ನಿಮಗೆ. ಸೊ ನೋಡಿ, ಇಲ್ಲಿ ಹಂಪ ಅಥವಾ ಇಲ್ಲಿ ಸೈಡ್ ಹಾಕೋತೀನಿ ನೋಡಿ. ಇವನು ಕರೆಕ್ಟಾಗಿ ಬಂದ, ಇವನು ಶಿಸ್ತಾಗಿ ಕರೆಕ್ಟಾಗಿ ಬಂದ. ಈಗ ನೋಡಿ ಆ ಕಡೆ ಅಷ್ಟೇ, ಅವನು ಕರೆಕ್ಟಾಗಿ ಹೋದ. ಸೊ ನೋಡಿ, ಒಬ್ಬರು ಕರೆಕ್ಟಾಗಿ ಹೋದ್ರೆ ಆ ಕಡೆಯಿಂದ ಕರೆಕ್ಟಾಗಿ ರೌಂಡ್ ಹೊಡ್ಕೊಂಡು ಹೋಗ್ತಾರೆ. ಅವ್ನು ನೋಡಿ, ಅವ್ನ ಬೈಕ್ ಅವನು 150 ಹೆಂಗೆ ಹೋಗ್ತವನೆ ಅಂತ ಆ ಕಡೆಯಿಂದ ಹಂಗೆ ಬಂದುಬಿಡ್ತದೆ. ಲೇ ಸರ್ಕಲ್ ಅಂದರೆ ಸರ್ಕಲ್ಗೆ ರೌಂಡ್ ಹೊಡ್ಕೊಂಡು ಬರಬೇಕು ಕಂಡ್ರು. ನಾನು ಇದನ್ನ ತುಂಬ ಸಲ ಅಂದ್ಕೊಂಡಿದ್ದೆ ಹೇಳಬೇಕು ವೀಡಿಯೋದಲ್ಲಿ ಅಂತ. ನೋಡಿ ಎಂತೆಂಥವರೆಲ್ಲ ಬರ್ತದೆ ನೋಡಿ, ಕರೆಕ್ಟಾಗಿ ಬಂದಿರೋದು. ಆಂಟಿಗೆ ನೋಡಿ, ಆಂಟಿಗೆ ಡಿ ಎಲ್ ಸಿಕ್ಕಿರೋದೇ ಹೆಚ್ಚು. ಆ ಅಮ್ಮಂಗೂ ಅಷ್ಟೇ, ಡಿ ಎಲ್ ಸಿಕ್ಕಿರೋದೇ ಹೆಚ್ಚು. ಸಿಕ್ಕಿದಂಗೆ ಹಂಗೆ ರೈಟ್ ಹೇಳ್ಕೊಬಿಡೋದು. ನೀವು ರೈಟ್ ಹೋಗಬೇಕು ಅಂದಾಗ ಸರ್ಕಲ್ ಇತ್ತು ಅಂದರೆ ಒಂದು ಕರೆಕ್ಟಾಗಿ ಸೆಮಿ ಸರ್ಕಲ್ ಟರ್ನ್ ನೋಡ್ಕೊಂಡು ಆಮೇಲೆ ಹೋಗ್ರಪ್ಪ. ಯಾಕೆ ಆಪೋಸಿಟಿಂದ ಯಾರೂ ಬಂದಿಲ್ಲ ಅಂದರೆ ಓಕೆ, ಏನು ಅನ್ಸಲ್ಲ. ಆಪೋಸಿಟಿಂದ ಯಾರೋ ಬಂದು ಟ್ರಾಫಿಕ್ ಆದಾಗ ಟೂ ವೀಲ್ ಅಂದರೆ ಅಡ್ಜಸ್ಟ್ ಮಾಡ್ಕೊಬಿಡ್ತಾರೆ. ಕಾರ್ಗಳು ಬಂತು ಅಂದರೆ ಈ ಕಡೆಯಿಂದ ಒಂದು ಕಾರು ಆ ಕಡೆಯಿಂದ ಒಂದು ಕಾರು, ಹೆವಿ ಕಷ್ಟ ಆಗೋದು. ಸದ್ಯಕ್ಕೆ ನಾವು ಇವಾಗ ಬ್ಯಾಂಗ್ಳೂರ್ ಯೂನಿವರ್ಸಿಟಿವರೆಗೂ ಬಂದಿದ್ದೀವಿ, ನಮ್ಮ ಮನೆ ಇಲ್ಲೇ. ಸೊ ನಿಮಗೂ ಗೊತ್ತಿರುತ್ತೆ, ಹೇಳೋದಿಲ್ಲ ಏನು ಬೇಡ. ಸೊ ನೋಡಿದ್ರಲ್ಲ ಡೈಲಿ ಅಬ್ಸರ್ವೇಷನ್ ವಿಡಿಯೋ, ಒಳ್ಳೊಳ್ಳೆ ಪ್ರತಿಭೆಗಳೆಲ್ಲ ಸಿಗ್ತಾರೆ. ಇದೇ ಥರ ನೆಕ್ಸ್ಟು ಎಲ್ಲೇ ಹೋದೂ ವೀಡಿಯೋ ಡೈಲಿ ಅಬ್ಸರ್ವೇಷನ್ ಮಾಡೋ ಥರ ಏನಾದರೂ ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಹಾಕಿ, ಬ್ರೋ ಡೈಲಿ ಅಬ್ಸರ್ವೇಷನ್ ಮಾಡಿ, ಒಳ್ಳೆ ಮಜಾ ಬರುತ್ತೆ ಅಂತ. ಇವತ್ತು ಯಾಕೋ ಜಾಸ್ತಿ ಜನ ಯಾರೂ ಸಿಕ್ಕಿಲ್ಲ, ಈ ವಿಡಿಯೋ ಮಾಡಬೇಕಾದ್ರೆ ಯಾರೂ ಸಿಗಲ್ಲ. ನಾವು ವೀಡಿಯೋ ಮಾಡಬಾರ್ದು ಅಂತ ಹೋದಾಗ ತುಂಬ ಒಳ್ಳೊಳ್ಳೆ ಪ್ರತಿಭೆಗಳು ಸಿಗ್ತವೆ. ಹೆಂಗೆಲ್ಲ ಸಿಗ್ತವೆ ಅಂದರೆ ಹಂಗೆಲ್ಲ ಸಿಗ್ತವೆ. ಸೊ ನೋಡೋಣ ನೆಕ್ಸ್ಟು ನೀವು ರೆಸ್ಪಾನ್ಸ್ ಹೆಂಗೆ ಕೊಡ್ತೀರಾ. ಹಂಗೆ ಮಜಾ ಇತ್ತು ಅಂದರೆ ಶೇರ್ ಮಾಡಿ, ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಇನ್ನೂ ಬೇಕು ಅಂದರೆ ಕಮೆಂಟ್ ಮಾಡಿ. ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ, ಕನ್ನಡದವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವೀಡಿಯೋಲಿ ಮತ್ತೆ ಸಿಗುವ. ಬಾಯ್ ಬಾಯ್. ಆಂಟಿ KGF ಫೀಲಲ್ಲಿ ಹೋಗ್ತಾವ್ರೆ ರೋಡಲ್ಲಿ. ಯಾರು ಕೈ ತೋ, ಏ ನಾವು ಕೈಯೂ ತೋರಿಸಲ್ಲ ಏನು ಹಗ್ಗ ಅಂತ ದೊಡ್ಡದಾಡ್ತಾರೆ. ಸೊ ಬಿಡಿ ಓಲಿ, ಬಾಯ್ ಬಾಯ್. ಇನ್ನೊಂದು ವೀಡಿಯೋಲಿ ಮತ್ತೆ ಸಿಗುವ.